ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್ ಅಂತ. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ ಮತ್ತು ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವೀಡಿಯೋ ಮಾಡಿ ಹಾಕ್ತಾ ಇರ್ತೀನಿ. ಸ್ನೇಹಿತರೆ, ಈ ವಿಷಯಗಳಲ್ಲಿ ನಿಮ್ಗೇನಾದ್ರು ಆಸಕ್ತಿ ಇತ್ತು ಅಂತ ಹೇಳಿದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಭಾಳ ಮುಖ್ಯವಾದ ಸ್ನೇಹಿತರೆ, ಯಾಕೆ ಅಂತ ಹೇಳಿದರೆ ಮಕ್ಕಳ ಮಾನಸಿಕ ಬೆಳವಣಿಗೆಗೆ ಬೇಕಾಗ್ತಕ್ಕಂಥ ವಸ್ತುಗಳು, ವಿಷಯಗಳು ಮತ್ತು ಪೂರ್ತಿಯಾದ ಒಂದು ವಾತಾವರಣ ಹೇಗೆ ನಿರ್ಮಾಣ ಮಾಡಲು ಆಗುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಸ್ನೇಹಿತರೆ, ಮಕ್ಕಳ ಮನಸ್ಸಿನ ಬಗ್ಗೆ ತಂದೆ ತಾಯಿಗಳಿಗೆ ಬಹಳಷ್ಟು ಅರಿವಿರಬೇಕಾಗುತ್ತೆ. ಆದರೆ ನಮ್ಮ ಈಗಿನ ಒಂದು ಶಿಕ್ಷಣ ವ್ಯವಸ್ಥೆ, ಈಗಿನ ಒಂದು ಪರಿಸ್ಥಿತಿಗಳು, ಈಗಿನ ಒಂದು ಪೂರ್ತಿಯಾದ ವ್ಯವಸ್ಥೆಯ ವಿಫಲತೆಯಿಂದ ಈ ಒಂದು ಕಾರ್ಯಕ್ಕೆ ಯಾರೂ ಗಮನ ಕೊಡ್ತಾ ಇಲ್ಲ. ಸೊ ಹೀಗಾಗಿ ಮಕ್ಕಳ ಒಂದು ಮಾನಸಿಕ ಸ್ಥಿತಿ, ಚೈಲ್ಡ್ ಸೈಕಾಲಜಿ ಯ ಬಗ್ಗೆ ಪೂರ್ತಿಯಾದ ಒಂದು ವಿವರಣೆ ಈ ಒಂದು ವಿಡಿಯೋದಲ್ಲಿ ಹಾಕಲಿಕ್ಕೆ ಹೋಗ್ತಾ ಇದ್ದೀನಿ. ಸ್ನೇಹಿತರೆ, ಮಕ್ಕಳ ಮನಸ್ಸನ್ನು ಅರಿತ ಪೋಷಕರು ಮತ್ತು ತಂದೆ ತಾಯಿಗಳು ಏನು ಮಾಡಬೇಕು ಅಂತ ಹೇಳಿದರೆ, ಮಗುವಿಗೆ ಬೇಕಾದ ಮಗುವಿನ ಬೆಳವಣಿಗೆಗೆ ಬೇಕಾದಂಥ ಆಹಾರ, ಮಗುವಿಗೆ ಬೆಳವಣಿಗೆಗೆ ಬೇಕಾದಂತಹ ಆಟದ ವಸ್ತುಗಳು ಬಹಳಷ್ಟು ಕಡಿಮೆ ಇರಬೇಕು, ಒಂದು ಅಥವಾ ಎರಡು ಇರಬೇಕು. ಆಮೇಲೆ ಅದನ್ನು ಸರಿಯಾಗಿ ಅದರ ಜೊತೆಗೆ ಆಡುವಂತಹ ಒಂದು ಸಮಯವನ್ನು ಮಗುವಿಗೆ ದೊರಕಿಸ್ಕೊಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ಮೊಬೈಲ್ಗಳಿಂದ ಹೇಗೆ ದೂರ ಇಡಬೇಕು ಮಕ್ಕಳನ್ನ ಅಂತ ಒಂದು ದೊಡ್ಡ ಪ್ರಶ್ನೆ ಪೋಷಕರದ್ದು ಮತ್ತು ತಂದೆ ತಾಯಿಗಳದ್ದು. ಸ್ನೇಹಿತರೆ, ಹೌದು, ಇದು ದೊಡ್ಡ ಪ್ರಶ್ನೆಯೇ ಹೌದು. ಯಾಕೆ ಅಂತ ಹೇಳಿದರೆ ಮಗು ತಾಯಿ ಅಥವಾ ತಂದೆಯನ್ನು ಅನುಕರಿಸುತ್ತೆ. ಸೊ ಹೀಗಾಗಿ ಈ ಅನುಕರಿಸುವ ಒಂದು ಸ್ವಭಾವ ಮನುಷ್ಯನಿಗೆ ಹುಟ್ಟಿನಿಂದನೇ ಬಂದಿರತಕ್ಕಂಥದ್ದು. ಸೊ ಹೀಗಾಗಿ ನಿಮ್ಮ ಮಗು ಮೊಬೈಲ್ ಮತ್ತು ಟಿ ವಿಗಳನ್ನು ನೋಡಬಾರ್ದು ಅಂತ ಹೇಳಿದರೆ ಮೊದಲು ತಂದೆ ತಾಯಿಗಳು, ಪೋಷಕರು ಅದನ್ನು ಬಿಡಬೇಕು ಅಂತ ನನ್ನ ಕಳಕಳೆಯ ಮನವಿ. ಸ್ನೇಹಿತರೆ, ಯಾಕೆ ಅಂತ ಹೇಳಿದರೆ ನೀವು ಮಾಡುವ ತಪ್ಪುಗಳನ್ನೇ ನಿಮ್ಮ ಮಕ್ಕಳು ಮಾಡ್ತಾರೆ. ಯಾಕೆ ಅಂತ ಹೇಳಿದರೆ ನಾವು ಮೊಬೈಲ್ಗಳನ್ನ ನೋಡ್ತಾ ಇದ್ವಿ ಅಂತಂದರೆ ನಾನು ಮೊಬೈಲ್ ನೋಡುವುದು ಯಾಕೆ ತಪ್ಪು ಅನ್ನುವ ಒಂದು ಪ್ರಶ್ನೆ ಮಗುವಲ್ಲಿ ಬರುವುದು ಸರ್ವೇ ಸಾಮಾನ್ಯ, ಮತ್ತು ಅದು ಮಗು ಕೇಳಿಯೇ ಕೇಳುತ್ತೆ. ಸೊ ಹೀಗಾಗಿ ನಿಮ್ಮ ಮಗು ಮೊಬೈಲನ್ನು ನೋಡಬಾರ್ದು, ನಿಮ್ಮ ಮಗು ಟಿ ವಿಯನ್ನು ನೋಡಬಾರ್ದು, ನಿಮ್ಮ ಮಗು ಒಳ್ಳೆಯ ವಿಷಯಗಳನ್ನು ಗ್ರಹಿಸಬೇಕು, ಒಳ್ಳೆಯ ವಿಷಯಗಳನ್ನು ಗ್ರಹಿಸಿ ಉತ್ತುಂಗಕ್ಕೆ ಏರುವ ಒಂದು ವ್ಯಕ್ತಿ ಆಗಬೇಕು ಅಂತ ಹೇಳಿದರೆ ಮೊದಲು ನೀವು ಟಿ ವಿ, ಪೇಪರ್ ಮತ್ತು ಈ ಮೊಬೈಲ್ಗಳನ್ನು ಬಿಟ್ಟು ಬೇರೆ ಅಭ್ಯಾಸಗಳನ್ನು ರೂಢಿಸ್ಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಯಾಕೆ ಅಂತ ಹೇಳಿದರೆ ನೀವು ಒಂದು ಅಭ್ಯಾಸವನ್ನು ರೂಢಿಸಿಕೊಂಡಿದ್ದೇ ಆಯಿತು ಅಂತ ಹೇಳಿದರೆ, ಅಂದರೆ ಪುಸ್ತಕ ಓದುವ ಒಂದು ಅಭ್ಯಾಸವನ್ನು ನೀವೇನಾದರೂ ರೂಢಿಸ್ಕೊಂಡಿದ್ದೇ ಆಯಿತು ಅಂದರೆ ನಿಮ್ಮ ಮಗು ಅದೇ ಒಂದು ಪುಸ್ತಕದ ಅಭ್ಯಾಸವನ್ನು ರೂಢಿಸಿಕೊಳ್ಳುತ್ತೆ. ನೀವು ಒಂದು ಅಭ್ಯಾಸ, ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸಿಕೊಳ್ಳಲು ಪ್ರಯತ್ನ ಪಟ್ಟಿದ್ದೇ ಆಯಿತು ಅಂತಂದರೆ ಅದೇ ಒಂದು ಅಭ್ಯಾಸ ನಿಮ್ಮ ಮಗುವಲ್ಲಿ ತನ್ನಷ್ಟಕ್ಕೆ ತಾನೇ ಬಂದುಬಿಡುತ್ತೆ ಅನ್ನುವುದು ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ಸೊ ಹೀಗಾಗಿ ಮಕ್ಕಳನ್ನು ಹೇಗೆ ಬೆಳೆಸುವುದು ಅನ್ನುವುದು ಬಹಳ ಸೂಕ್ಷ್ಮವಾದ ವಿಷಯ. ಆಮೇಲೆ ಮಕ್ಕಳು ಹೇಗೆ ಬೆಳೆಯುತ್ತಾರೆ, ಯಾವ ವಾತಾವರಣದಲ್ಲಿ ಬೆಳೆಯುತ್ತಾರೆ ಅದು ಬಹಳ ಮುಖ್ಯವಾಗುತ್ತೆ. ಆ ವಾತಾವರಣದಲ್ಲಿ ಇರತಕ್ಕಂಥ ವಸ್ತುಗಳು, ವ್ಯಕ್ತಿಗಳು, ವಿಷಯಗಳು ಬಹಳಷ್ಟು ಪರಿಣಾಮ ಬೀರುತ್ತೆ ಒಂದು ಮಗುವಿನ ಬೆಳವಣಿಗೆಯಲ್ಲಿ. ಸೊ ಹೀಗಾಗಿ ವಿಷಮ ಪರಿಸ್ಥಿತಿಗಳು, ಭಯದ ಪರಿಸ್ಥಿತಿಗಳು, ಭಯದ ವಿಷಯಗಳನ್ನು ಪ್ರಸ್ತಾಪನೆ ದಿನಂಪ್ರತಿ ಮಾಡ್ತಾ ಇದ್ದರೆ ಆ ಮಗು ವಿಚಲಿತವಾಗಿ ಬಹಳಷ್ಟು ಕ್ಷೀಣಿತವಾಗಿ ತನ್ನ ಬೆಳವಣಿಗೆಯನ್ನು ಕುಂಠಿತ ಮಾಡುವಂತಹ ವಿಷಯಗಳು, ಪರಿಸ್ಥಿತಿಗಳು ನಿರ್ಮಾಣ ಮಾಡಿ ಅದನ್ನು ಬೆಳೆಸುವಲ್ಲಿ ನಾವೇ ಹಿಂದೇಟಾಗ್ತಾ ಇದ್ದೀವಿ. ಸ್ನೇಹಿತರೆ, ಸೊ ಹೀಗಾಗಿ ನಮ್ಮ ಮಕ್ಕಳು ಸಬಲರಾಗಿ, ಸಮೃದ್ಧರಾಗಿ, ಗಟ್ಟಿಯಾಗಿ ಬೆಳಿಬೇಕು ಅಂತ ಹೇಳಿದರೆ ಅವರಿಗೆ ಬೇಕಾಗತಕ್ಕಂಥ ವಾತಾವರಣ, ಅವರಿಗೆ ಬೇಕಾಗತಕ್ಕಂತಹ ಒಂದು ವಿಷಯಗಳು, ಅವರಿಗೆ ಬೇಕಾಗತಕ್ಕಂತಹ ಒಂದು ಅಭ್ಯಾಸಗಳನ್ನು ರೂಢಿ ಮಾಡುವಲ್ಲಿ ಪೋಷಕರು ಮತ್ತು ಅವರ ಒಂದು ಪರಿವಾರದವರು ಪ್ರಯತ್ನ ಪಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಸೊ ಹೀಗಾಗಿ ನಾವು ಆಟದ ವಸ್ತುಗಳನ್ನು ಬಹಳಷ್ಟು ಕಡಿಮೆ ಕೊಡಿಸಿದರೆ ಬಹಳ ಒಳ್ಳೆಯದು, ಮತ್ತು ಊಟದ ಒಂದು ಪದ್ಧತಿಗಳನ್ನು ಸರಿಯಾಗಿ ನಿಯೋಜಿಸಿ ಅದಕ್ಕೆ ಬೇಕಾಗತಕ್ಕಂಥ ಪೋಷಣೆ ಮತ್ತು ಮಗುವಿಗೆ ಬೇಕಾಗತಕ್ಕಂತಹ ಒಂದು ಪೂರ್ತಿಯಾದ ದಷ್ಟಪುಷ್ಟ
ವಾದ ಆಹಾರಗಳನ್ನು ಕೊಟ್ಟು ಮಗುವಿನ ದೈಹಿಕ ಮಾನಸಿಕ ಮತ್ತು ಆತ್ಮಿಕ ಬೆಳವಣಿಗೆಗಳಿಗೆ ತಂದೆ ತಾಯಿಯರು ಪೋಷಕರು ಪ್ರಯತ್ನಿಸಬೇಕು ಅಂತ ನನ್ನೊಂದು ಕಳಕಳಿಯ ವಿನಂತಿ ಸ್ನೇಹಿತರೆ. ಮಗುವಿನ ಮನಸ್ಸು ಹುಟ್ಟಿದಾಗಿನಿಂದ 7 ವರ್ಷದ ಒಳಗೆ ಪೂರ್ತಿಯಾಗಿ ಬೆಳೆದೋಗ್ಬಿಟ್ಟಿರುತ್ತೆ ಸ್ನೇಹಿತರೆ. ಬ್ರೈನ್ ಅನ್ನುವುದು ಭ್ರೂಣದಲ್ಲಿನೇ ಬಹಳಷ್ಟು ಬೆಳೆದಿರುತ್ತೆ. ಮಗುವು 2 ತಿಂಗಳ ಆಗುವ ಹೊತ್ತಿಗೆ ಅದು ಪೂರ್ತಿಯಾಗಿ ಬೆಳೆದು ಆದ ಒಂದು ಗಾತ್ರದಲ್ಲಿ ಬಂದುಬಿಟ್ಟಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ 2 ವರ್ಷದ ಮಗುವಿಗೆ ಇರತಕ್ಕಂಥ ಮೆದುಳು ಮತ್ತೆ ಬೆಳೆಯುವುದಿಲ್ಲ ಆಮೇಲೆ, ಯಾಕೆ ಅಂತ ಹೇಳಿದರೆ ಇದು ಸೈಂಟಿಫಿಕ್ ರಿಸರ್ಚಲ್ಲಿ ಕಂಡುಬಂದಿದ್ದು. ಸೊ ಹೀಗಾಗಿ ನಮ್ಮ ವ್ಯವಸ್ಥೆಗಳು ಏನಾಗಬೇಕಪ್ಪ ಅಂತ ಹೇಳಿದರೆ, ಈ ಒಂದು ಮೆದುಳಿಗೆ ಪ್ರಚೋದನೆ ನೀಡುವಂತಹ ಒಂದು ವಿಷಯಗಳು ಮತ್ತು ವಸ್ತುಗಳು ಮತ್ತು ವಾತಾವರಣವನ್ನು ನಿರ್ಮಿಸಿದ್ದೇ ಆಯಿತು ಅಂತ ಹೇಳಿದರೆ, ಮಗುವು ಮಾನಸಿಕವಾಗಿ ದೈಹಿಕವಾಗಿ ಮತ್ತು ಆತ್ಮಿಕವಾಗಿ ಬಹಳಷ್ಟು ಒಳ್ಳೆಯ ದಿಸೆಯಲ್ಲಿ ನಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಅದರ ಆಹಾರ ಪಾನೀಯ ಅಭ್ಯಾಸಗಳು ಮತ್ತು ಅದಕ್ಕೆ ಬೇಕಾಗತಕ್ಕಂಥ ವಾತಾವರಣವನ್ನು ನಿರ್ಮಿಸುವುದು ಪೋಷಕರ ಮತ್ತು ತಂದೆ ತಾಯಿಗಳ ಕರ್ತವ್ಯ. ಡಾಕ್ಟ್ರೆ, ಈಗ ನಾವು ಈಗ ಸ್ಕೂಲ್ಗೆ ಹಾಕ್ಬಿಡ್ತೀವಿ ಮತ್ತು ಏನು ಮಾಡಬೇಕು, ಈಗ ಬೇರೆ ಯಾವ ವ್ಯವಸ್ಥೆನೂ ಇಲ್ಲ ಅಂತ. ಹೌದು, ಸ್ಕೂಲ್ಗೆ ಹಾಕಬಾರ್ದು ಅಂತ ನಾನು ಹೇಳ್ತಿಲ್ಲ, ಆದರೆ ಸ್ಕೂಲಲ್ಲಿ ಏನು ಕಲಿಸ್ತಾ ಇದ್ದಾರೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಸ್ಕೂಲನ್ನು ಬಿಟ್ಟು ನಿಮ್ಮ ಒಂದು ಮಕ್ಕಳನ್ನು ನೀವೇ ಬೆಳೆಸುವಲ್ಲಿ ಪ್ರಯತ್ನ ಪಟ್ಟಿದ್ದೇ ಆಯಿತು ಅಂತ ಹೇಳಿದರೆ ಅದು ಮೇಧಾವಿ ಆಗಿಯೇ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಂದು ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗಿನ ಒಂದು ಪರಿಸ್ಥಿತಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಕಲಿಸ್ತಾ ಇರತಕ್ಕಂಥ ವಿದ್ಯಾಭ್ಯಾಸ ಅಥವಾ ಶಿಕ್ಷಣ ಏನಿದೆಯಲ್ಲ, ಇದು ಪೂರ್ತಿಯಾದ 3rd grade ಶಿಕ್ಷಣ ಅಂತ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಹೀಗಾಗಿ ಮಕ್ಕಳ ಸೂಕ್ಷ್ಮ ಮನಸ್ಸಿನ ಮೇಲೆ ಆಗತಕ್ಕಂಥ ಘಾತಕದ ಒಂದು ವಿಷಯಗಳನ್ನು ನಮ್ಮ ಪಠ್ಯಕ್ರಮದಲ್ಲಿ ಅಳವಡಿಸಿರುವುದರಿಂದ ನಮ್ಮ ಮಕ್ಕಳಿಗೆ ವಿಷಬೀಜವನ್ನು ಬಿತ್ತಿ ಬೆಳೆಸುವಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳು ಮತ್ತು ವಿದ್ಯಾಸಂಸ್ಥೆಗಳು ಇದರ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ವ್ಯವಸ್ಥೆಗಳ ಪೂರ್ತಿಯಾದ ವಿಫಲತೆಯಿಂದ ನಮ್ಮ ದೇಶ ಪೂರ್ತಿಯಾಗಿ ಭ್ರಷ್ಟವಾಗಿದೆ. ನಮ್ಮ ಹೇಳಿದರೆ ಭ್ರಷ್ಟರ ಒಂದು ಗುಂಪಿನಲ್ಲಿ ಸಿಲುಕಿಕೊಂಡು ಒದ್ದಾಡ್ತಾ ಇದೆ ಅಂತ ನನಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ನಮ್ಮ ಚೈಲ್ಡ್ ಸೈಕಾಲಜಿ ಹೇಗಿರುತ್ತೆ ಅಂತ ಹೇಳಿದರೆ ಅದು ಬಹಳಷ್ಟು ಸೂಕ್ಷ್ಮವಾಗಿರುತ್ತೆ. ಅದಕ್ಕೆ ಬೇಕಾಗ್ತಕ್ಕಂಥ ವಸ್ತು ವ್ಯಕ್ತಿ ವಿಷಯ ಸರಿಯಾಗಿಲ್ಲದೆ ಹೋಯಿತು ಅಂತ ಹೇಳಿದರೆ ಆ ವಾತಾವರಣದಲ್ಲಿ ಬೆಳೆಯತಕ್ಕಂಥ ಮಗು ವಿಷಪೂರಿತವಾಗಿ ಬೆಳೆದು ಅದು ನಮ್ಮ ಸಮಾಜಕ್ಕೆ ಮನೆಗೆ ಮತ್ತು ದೇಶಕ್ಕೆ ಬಹಳಷ್ಟು ಅಡಚಣೆಗಳನ್ನು ಉಂಟು ಮಾಡುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ತಂದೆ ತಾಯಿಗಳಾದ ಜವಾಬ್ದಾರಿಯುತ ತಂದೆ ತಾಯಿಗಳು ತಮ್ಮ ಮಗುವಿನ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ತಾವು ಶ್ರಮಿಸಬೇಕು. ಯಾವುದೇ ಒಂದು ಸ್ಕೂಲು, ಯಾವುದೇ ಒಂದು ಕಾಲೇಜು, ಯಾವುದೇ ಒಂದು ವಿದ್ಯಾಸಂಸ್ಥೆ ನಿಮ್ಮ ಮಗುವಿನ ಬೆಳವಣಿಗೆಗೆ ಏನೂ ಪ್ರಯೋಜನಕಾರಿ ಇಲ್ಲ ಅಂತ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇರತಕ್ಕಂಥ ಒಂದು ವ್ಯವಸ್ಥೆಗಳು ಹೇಗಿದೆ ಅಂತ ಹೇಳಿದರೆ, ಇದು ವಿಷಪೂರಿತವಾದ ಒಂದು ವ್ಯವಸ್ಥೆಗಳ ಒಂದು ಮಧ್ಯದಲ್ಲಿ ನಮ್ಮ ಸಮಾಜ, ನಮ್ಮ ಮನೆ, ನಮ್ಮ ಪರಿವಾರ ಮತ್ತು ನಮ್ಮ ದೇಶ ಇದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮಕ್ಕಳ ಭವಿಷ್ಯವನ್ನು ನಿರ್ಧರಿಸುವಂತಹ ಪೋಷಕರು ತಂದೆ ತಾಯಿಗಳು ಬಹಳ ಜಾಗರೂಕತೆಯಿಂದ ತಮಗೆ ಎಷ್ಟಾಗುತ್ತೆ ಅಷ್ಟು ಒಳ್ಳೆಯ ವಿಷಯಗಳನ್ನು ಮನೆಯಲ್ಲಿ ಅಭ್ಯಾಸದಿಂದ ಕಲಿಸಿ ಮಗುವನ್ನು ಉತ್ತುಂಗಕ್ಕೆ ಏರಿಸುವಂತಹ ಒಂದು ಶಕ್ತಿ ತಂದೆ ತಾಯಿಗಳಿಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಹೀಗಾಗಿ ಈಗ ಶಾಲಾ ಕಾಲೇಜುಗಳ ಒಂದು ವ್ಯವಸ್ಥೆ ನಮಗೆ ಏನು ಕೊಟ್ಟಿದೆ ಅಂತ ಹೇಳಿದರೆ ಗುಲಾಮಗಿರಿಯನ್ನು ಕೊಟ್ಟಿದೆ ಮತ್ತು ನಮ್ಮ ಮಾನಸಿಕ ಸಂಕುಚಿತಿಯನ್ನು ಕೊಟ್ಟಿದೆ, ನಮ್ಮ ವೈಜ್ಞಾನಿಕ ಮನೋಭಾವವನ್ನು ಮೊಟಕುಗೊಳಿಸುವಂತಹ ಒಂದು ಸ್ಥಿತಿಯನ್ನು ಕೊಟ್ಟಿದೆ ಮತ್ತು ನಮ್ಮ ಕಣ್ಣುಗಳಿಂದ ನೋಡತಕ್ಕಂಥ ವಿಷಯಗಳು ವಸ್ತುಗಳು ಮತ್ತು ಜ್ಞಾನವನ್ನು ಅರಗಿಸಿಕೊಳ್ಳದೇ ಇರುವಂತಹ ಒಂದು ಪರಿಸ್ಥಿತಿ ಮಾನವನಲ್ಲಿ ನಿರ್ಮಿಸಿದೆ ಅಂತ ಹೇಳಲಿಕ್ಕೆ ನನಗೆ ಬೇಜಾರಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಮಕ್ಕಳನ್ನು ಬೆಳೆಸುವಲ್ಲಿ ಪೋಷಕರು ತಮ್ಮ ಪೂರ್ತಿಯಾದ ಜೀವನವನ್ನು ಇಡಬೇಕು ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಸೊ ಹೀಗಾಗಿ ಚೈಲ್ಡ್ ಸೈಕಾಲಜಿ ಅಂತ ಹೇಳಿದರೆ ಮಗುವಿಗೆ ಬೇಕಾಗತಕ್ಕಂತಹ ವಸ್ತುಗಳು ವಿಷಯಗಳು ಮತ್ತು
ಪರಿಸ್ಥಿತಿಗಳನ್ನು ನಿರ್ಮಾಣ ಮಾಡಿ ಅದರ ಒಂದು ಬೆಳವಣಿಗೆಗೆ ಕಾರಣವಾಗಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಈ ಚೈಲ್ಡ್ ಸೈಕಾಲಜಿ ಬಗ್ಗಿನ ಯಾವುದಾದ್ರು ಪ್ರಶ್ನೆಗಳಿತ್ತು ಅಂತ ಹೇಳಿದರೆ ಕಾಮೆಂಟ್ ಸೆಕ್ಷನ್ಲ್ಲಿ ಹಾಕಿ ಸ್ನೇಹಿತರೆ, ಅದನ್ನು ಉತ್ತರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಸೊ ಇದಿಷ್ಟು ಹೇಳ್ತಾ ಈ ಎರಡು ಮಾತುಗಳನ್ನ ಮುಗಿಸ್ತೀನಿ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.